ಸರ್ವೇಭ್ಯಃ ಸ್ವಾಗತಂ ವ್ಯಾಹರಾಮಿ. ಕಾಳಿದಾಸ ಗಿರಾಂ ಸಾರಃ ಕಾಳಿದಾಸಃ ಸರಸ್ವತಿ ಅಂತ ಹೇಳ್ತಾರೆ. ಕಾಳಿದಾಸನ ಮಾತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಾಳಿದಾಸನೇ ಸಮರ್ಥ, ಅಥವಾ ಸಾಕ್ಷಾತ್ ಸರಸ್ವತಿಯೇ ಸಮರ್ಥ, ನಮ್ಮಂಥವರು ಹೇಗೆ ಸಾಧ್ಯ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಒಂದು ಮಾತಿದೆ. ಅಂತಹ ರಸಋಷಿ ಕಾಳಿದಾಸ ತನ್ನ ಕವಿತಾ ರಚನಾ ಸಾಮರ್ಥ್ಯ ಮಾಗಿದಾಗ ಬರೆದಂತಹ ನಾಟಕವನ್ನು ಅಭಿಜ್ಞಾನ ಶಾಕುಂತಲಂ ಅಂತ ಕರೆದ್ವಿ. ಆದ್ದರಿಂದಲೇ ಅಭಿಜ್ಞಾನ ಶಾಕುಂತಲ ಅತಿ ಹೆಚ್ಚು ಭಾಷಾಂತರವನ್ನುಗೊಂಡು ಪ್ರಪಂಚದ ಮೂಲೆ ಮೂಲೆಗಳನ್ನು ಕೂಡ ತಿರುಗಾಡಿದಂತಹ, ಎಲ್ಲರ ಹೃದಯವನ್ನು ಗೆದ್ದಂತಹ ಒಂದು ಕೃತಿ, ಒಂದು ನಾಟಕ ಅಭಿಜ್ಞಾನ ಶಾಕುಂತಲಂ ಅಂತ. ಇದರ ಕಥಾವಸ್ತು ಮಹಾಭಾರತದಲ್ಲಿ ಬರುವಂತಹ ಶಕುಂತಲೋಪಾಖ್ಯಾನ. ಆದರೆ ಅದನ್ನು ಕವಿ ತನ್ನ ಸಾಮರ್ಥ್ಯದಿಂದ, ತನ್ನ ಪ್ರತಿಭಾಶಾಲಿತ್ವದಿಂದ ಅದನ್ನು ಬದಲಾವಣೆ ಮಾಡಿಕೊಂಡು, ಕೆಲವು ಪರಿವರ್ತನೆಗಳನ್ನು ಮಾಡಿಕೊಂಡು ಭಾಳ ಸುಂದರವಾದ ಒಂದು ನಾಟಕವನ್ನು ಕಟ್ಟಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಇದು ಕೇವಲ ನೋಡುವುದಕ್ಕೆ, ಹೃದಯಕ್ಕೆ ಮಾತ್ರ ಸುಂದರವಾದದ್ದು ಅಲ್ಲ, ಇದು ಒಂದು ತತ್ವವನ್ನು, ಒಂದು ನೀತಿಯನ್ನು, ಒಂದು ಮೌಲ್ಯವನ್ನು ಕೂಡ ನಮಗೆ ಪ್ರತಿಪಾದನೆ ಮಾಡಿ ತೋರಿಸ್ತಾ ಇರೋದರಿಂದ ಅತ್ಯಂತ ಪ್ರಮುಖವಾದಂತಹ, ಸಾರ್ವಕಾಲಿಕವಾದಂತಹ ನಾಟಕ ಅಭಿಜ್ಞಾನ ಶಾಕುಂತಲಂ ಅಂತ. ಇದರಲ್ಲಿ 7 ಅಂಕ ಇದೆ. 7 ಅಂಕದಲ್ಲಿ ಕೊನೆಯ ಅಂಕ, 7ನೇ ಅಂಕ, ಅದರಲ್ಲಿ ಬರುವ ಒಂದು ಸಣ್ಣ ಭಾಗವನ್ನು ನಾವು ಪಠ್ಯವಾಗಿ ಇಟ್ಟಿರೋದು. ಅದಕ್ಕೆ ಶೀರ್ಷಿಕೆಯನ್ನು ಸಫಲ ಸಮಾಗಮ ಅಂತ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಪಾಠದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರ ಸಮಾಗಮ ಎನ್ನುವಂಥದ್ದು ನಡೀತದೆ. ಒಂದು ಸುಂದರವಾದ ಸಮಾರಂಭ ನಡೆಯುವಂತಹ ದೃಶ್ಯ ಇವತ್ತಿನ ನಾಟಕದಲ್ಲಿ ಇದೆ. ಏನಾಗಿದೆ ಇಷ್ಟೊತ್ತಿನವರೆಗೆ ಅಂತಂದರೆ, ಸರ್ವದಮನ ಆ ಮಗು ಆಶ್ರಮದ ದ್ವಾರದಲ್ಲಿ ಆಡ್ತಾ ಇತ್ತು. ಆ ಮಗುವನ್ನು ಕಂಡು, ಮಗುವನ್ನು ನೋಡಿ ಇವನಿಗೆ ತುಂಬ ಸಂತೋಷವಾಯಿತು, ಆನಂದವಾಯಿತು. ಯಾರಿಗೆ? ದುಷ್ಯಂತನಿಗೆ. ಈ ದುಷ್ಯಂತ ಅವನ ಪತ್ನಿ ದೂರವಾಗಿದ್ದಲ್ಲ, ಹಾಗೆ ಅವಳ ನಿರೀಕ್ಷೆಯಲ್ಲಿದ್ದವನಿಗೆ ಒಂದೊಂದೇ ಘಟನೆಗಳು ಅವನಿಗೆ ಅನುಕೂಲವಾಗಿ ಕೇಳಿಬಂತು. ಈಗ ಕೊನೆಯದಾಗಿ, ಕಳೆದ ಪಾಠದಲ್ಲಿ ನಾವು ಹೇಳಿದ ಹಾಗೆ ಆ ಮಗುವಿನ ಕೈಯಲ್ಲಿ ಒಂದು ರಕ್ಷಾಕರಂಡಕ ಇತ್ತು. ಅವನ ರಕ್ಷೆಗೋಸ್ಕರ ಜಾತಕರ್ಮದ ಸಂದರ್ಭದಲ್ಲಿ ಮರೀಚ ಮಹರ್ಷಿಗಳು ಅಭಿಮಂತ್ರಿಸಿ ಅವನ ಕೈಗೆ ಮಣಿಬಂಧದಲ್ಲಿ ಅದನ್ನು ಕಟ್ಟಿದ್ದಾರೆ. ಅದು ಕೈಯಿಂದ ಬೀಳುವ ಹಾಗಿಲ್ಲ. ಅಕಸ್ಮಾತ್ ಅದು ಭೂಮಿಯ ಮೇಲೆ ಬಿದ್ದರೆ ಅದನ್ನು 3 ಜನ ಮಾತ್ರ ಸ್ಪರ್ಶ ಮಾಡಬಹುದು ಅಂತ ಮುನಿಯ ಮಾತಿದೆ. ಒಂದು ತಂದೆ, ಆ ಮಗುವಿನ ತಂದೆ, ಇನ್ನೊಂದು ಮಗುವಿನ ತಾಯಿ, ಮತ್ತೊಂದು ಆ ಮಗು. ಈ 3 ಜನ ಮಾತ್ರ ಆ ರಕ್ಷಾಕರಂಡಕವನ್ನು ಸ್ಪರ್ಶ ಮಾಡಬಹುದು ಭೂಮಿಯ ಮೇಲೆ ಬಿದ್ದದ್ದನ್ನು. ಅದು ಬಿಟ್ಟು ಬೇರೆ ಯಾರಾದರೂ ಅದನ್ನು ಸ್ಪರ್ಶ ಮಾಡಿದರೆ ಅದೇ ಕರಂಡಕ, ಅದೇ ಔಷಧಿ ಎನ್ನುವುದು ಸರ್ಪವಾಗಿ ಮುಟ್ಟಿದವರನ್ನು ಕಚ್ಚುತ್ತದೆ ಅಂತ ಪ್ರತೀತಿ ಇರುವಂಥದ್ದು. ಅನೇಕ ಸಲ ಇಂತಹ ಘಟನೆ ನಡೆದಿದೆ ಎನ್ನುವುದನ್ನು ತಾಪಸಿಯರು ದುಷ್ಯಂತನಿಗೆ ವಿವರಿಸಿ ಹೇಳಿದ್ದಾರೆ. ಇಷ್ಟು ಘಟನೆಗಳು ಹಿಂದಿನ ಪಾಠದವರೆಗೆ ಆಗಿದೆ. ಈವಾಗ ರಾಜನಿಗೆ ತನ್ನ ಸಂಶಯಗಳೆಲ್ಲ ಪರಿಹಾರ ಆಯಿತು. ಆ ಮಗುವನ್ನು ನೋಡಿದಾಗ ಅವ್ಯಕ್ತವಾದ ಆನಂದ ಉಂಟಾಗ್ತಾ ಇದೆ. ಯಾಕೆ ನನಗೆ ಹೀಗಾಗ್ತಾ ಇದೆ? ಮೋಸ್ಟ್ಲಿ ಅನಪತ್ಯತೆಯ, ಮಕ್ಕಳಿಲ್ಲದೇ ಇದ್ದದ್ದರಿಂದ ನನಗೆ ಆ ಮಗುವನ್ನು ಕಂಡಾಗ ಈ ರೀತಿಯ ಆನಂದ ಉಂಟಾಗಿದ್ದಿರಬಹುದು ಅಂತ ಅವನು ತಿಳ್ಕೊಳ್ತಾನೆ. ಆ ಮಗುವಿನ ಸ್ಪರ್ಶ ಮಾಡಿದಾಗ ಅವನಿಗೆ ತುಂಬ ಸಂತೋಷ ಆಯಿತು. ಆಮೇಲೆ ಒಂದೊಂದೇ ಘಟನೆಗಳು ಬಂತು. ಅವನು ಋಷಿಕುಮಾರ ಅಲ್ಲ ಎನ್ನುವಂಥದ್ದು, ಅವನು ಅಪ್ಸರ ಸಂಬಂಧಿಯಾದಂತಹ ಹುಡುಗ ಎನ್ನುವಂಥದ್ದು, ಇದೆಲ್ಲ ಘಟನೆಗಳು ಕೂಡ ಬಂತು. ಅವನ ತಾಯಿಯ ಹೆಸರು ಶಕುಂತಲಾ ಎನ್ನುವುದು ಕೂಡ ಸ್ಪಷ್ಟವಾಯಿತು. ಇಷ್ಟೆಲ್ಲ ಆದ ನಂತರ, ಈಗ ಇವನಿಗೆ ನಿಖರವಾದ ನಂತರ, ವಿಷಯ ಮನವರಿಕೆ ಆದ ನಂತರ ರಾಜ ಹೇಳ್ತಾನೆ, ಸಹರ್ಷಂ ಆತ್ಮಗತಂ, ಸಂತೋಷದಿಂದ ಹೇಳ್ತಾನೆ, ಕಥಮಿವ ಸಂಪೂರ್ಣಮಿವ ಮೇ ಮನೋರಥಂ ನಾಭಿನಂದಾಮಿ, ನನ್ನ ಮನೋರಥ ಎನ್ನುವುದು ಸಂಪೂರ್ಣವಾಯಿತು, ತೃಪ್ತನಾದೆ ನಾನು. ಈವಾಗಲೂ ನಾನು ನನ್ನನ್ನು ಯಾಕೆ ಅಭಿನಂದಿಸಿಕೊಳ್ಳಬಾರದು ಅಂತ ಹೇಳಿದೆ. ಕಥಮಿವ ಸಂಪೂರ್ಣಂ ಅಪಿ ಮೇ ಮನೋರಥಂ ನ ಅಭಿನಂದಾಮಿ, ಮನೋರಥನನ್ನು ಅಭಿನಂದಿಸಲಿಲ್ಲ ಇತಿ ಬಾಲಂ ಪರಿಶ್ವಜತೆ. ಹೀಗೆ ಹೇಳಿ ಹೋಗಿ ಆ ಬಾಲಕನನ್ನು ಆಲಿಂಗಿಸಿಕೊಳ್ತಾನೆ. ಪರಿಶ್ವಜತೆ, ಹಿಂದೆ ಅವನನ್ನು ಮುಟ್ಟಿದ್ದು ಅವನು ಯಾರು ಎನ್ನುವುದು ಸ್ಪಷ್ಟ ಗೊತ್ತಿರಲಿಲ್ಲ, ಆಗಲೂ ಅವನಿಗೆ ಆನಂದ ಆಗಿತ್ತು.
ಈಗ ಆ ಮಗುವಿನ ಸಾಕ್ಷಾತ್ ತಂದೆಯಾಗಿ ಆ ಮಗುವನ್ನು ಆಲಿಂಗಿಸಿಕೊಂಡ ಪರಿಶ್ವ ಜೊತೆ. ದ್ವಿತೀಯ ಎರಡನೇ ತಾಪಸ್ ಹೇಳ್ತಾಳೆ, ಸುವ್ರತೆ ಏಹಿ, ಎಲ ಈ ಸುವ್ರತೆ ಏಹಿ ಬಾ ಅಂತ ಅರ್ಥ. ಇಮಂ ವೃತ್ತಾಂತಂ ನಿಯಮ ವ್ಯಾಪೃತಾಯೈ ಶಕುಂತಲಾಯೈ ನಿವೇದಯಾವಹ ಅಂತ. ಈ ಘಟನೆಯನ್ನು, ಯಾವ ಘಟನೆಯನ್ನು, ರಕ್ಷಾಕರಂಡಕ ನೆಲದ ಮೇಲೆ ಬಿದ್ದದ್ದನ್ನು, ಈ ಒಬ್ಬ ರಾಜ ಹಿಡಿದದ್ದನ್ನು, ಅವನಿಗೆ ಅದು ಸರ್ಪವಾಗಿ ಕಚ್ಚದೇ ಇರುವಂತಹ ಘಟನೆಯನ್ನು, ನಿಯಮ ವ್ಯಾಪೃತಾಯೈ ಶಕುಂತಲಾಯೈ, ಕಠಿಣವಾದ ನಿಯಮದಲ್ಲಿ ಇರುವ ಶಕುಂತಲೆಗೆ ನಿವೇದಯಾವಹ, ನಿವೇದನೆ ಮಾಡಿಕೊಳ್ಳೋಣ, ವಿಷಯವನ್ನು ತಿಳಿಸೋಣ ಅಂತೇಳಿ. ಶಕುಂತಲೆ ಆರಂಭದಿಂದಲೂ ಹುಟ್ಟಿದಾಗ ತಂದೆ ತಾಯಿಯರು ಬಿಟ್ಬಿಟ್ರು ಕಾಡಿನಲ್ಲಿ, ಪಕ್ಷಿಗಳಿಂದ ಆಕೆ ಬೆಳೆದ್ಲು, ಆದ್ದರಿಂದಲೇ ಶಕುಂತಲಾ ಅಂತ ಅವಳಿಗೆ ಹೆಸರು ಬಂತು. ಕಣ್ವ ಮಹರ್ಷಿಯ ಆಶ್ರಮಕ್ಕೆ ಬಂದಲು, ಕಣ್ವ ಮಹರ್ಷಿಯ ಆಶ್ರಮದಲ್ಲಿ ನಿಯಮದಿಂದಲೇ ಅವಳು ಬದುಕಿದ್ಲು. ಇನ್ನೇನು ಮಹಾರಾಜನನ್ನು ಮದುವೆಯಾಗ್ತೇನೆ ಅಂಥೇಳಿ ಮದುವೆಯಾಗಿ ಅವನ ಅರಮನೆಗೆ ಹೋಗುವಾಗ ಅಲ್ಲಿ ಅವನು ತಿರಸ್ಕಾರ ಮಾಡಿಬಿಟ್ಟ. ಮತ್ತೆ ಮಾರೀಚನ ಆಶ್ರಮದಲ್ಲಿ ಹೋಗಿ ಅಲ್ಲಿಯೂ ಕೂಡ ಆಕೆ ನಿಯಮದಲ್ಲಿಯೇ, ವ್ರತದಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ಲು. ಆದ್ದರಿಂದ ನಿಯಮ ವ್ಯಾಪೃತಾಯೇ ಶಕುಂತಲಾಯೈ ನಿವೇದಯಾವಹ ಅಂತ ಹೇಳಿದರು. ಇತಿ ನಿಷ್ಕ್ರಾಂತೆ. ಅವರಿಬ್ಬರು ಹೊರಟೋದ್ರು, ಬಾಲಕನನ್ನು ಹಿಡ್ಕೊಂಡ ರಾಜ. ಆಗ ಬಾಲ ಹೇಳ್ತಾನೆ, ಮುಂಚ ಮಾಂ, ನನ್ನನ್ನು ಬಿಡು ಅಂತಂದ. ಯಾವನ್ ಮಾತುಹು ಸಕಾಶಂ ಗಮಿಷ್ಯಾಮಿ, ನಾನು ನನ್ನ ಅಮ್ಮನ ಹತ್ರ ಹೋಗ್ತೇನೆ, ಮಾತುಹು ಸಕಾಶಂ ಗಮಿಷ್ಯಾಮಿ, ಅಮ್ಮನ ಹತ್ರ ಹೋಗ್ತೇನೆ ಅಂತ ಹೇಳಿದ. ಆವಾಗ ರಾಜ ಹೇಳ್ತಾನೆ, ಪುತ್ರಕ, ಮಗು, ಮಗನೇ ಅಂತ ಅರ್ಥ. ಪುತ್ರಕ ಸ್ವಾರ್ಥೇಕ ಪ್ರತ್ಯಯ, ಪುತ್ರ ಎಂಬ ಅರ್ಥದಲ್ಲಿ ಕ ಅಂತ ಇನ್ನೊಂದು ಪ್ರತ್ಯಯ ಬರುವಂಥದ್ದು. ಪುತ್ರಕ ಮಗು, ಮಯಾ ಸಹ ಏವ ಮಾತರಂ ಅಭಿನಂದಿಷ್ಯಸಿ ಅಂತ ಹೇಳ್ತಾನೆ. ಮಯಾ ಸಹ ಏವ, ನನ್ನೊಂದಿಗೆ ಹೋಗಿ, ಮಾತರಂ ಅಭಿನಂದಿಷ್ಯಸಿ, ಅಮ್ಮನನ್ನು ಅಭಿನಂದಿಸಬೇಕು, ನೀನು ಅಭಿನಂದಿಸಬಹುದು ಅಂತ ಹೇಳಿದ. ಅಭಿನಂದಿಷ್ಯಸಿ ತ್ವಂ ಅಂತ ಅರ್ಥ. ಮಯಾ ಸಹ ಇವ, ನೀನೊಬ್ಬನೇ ಅಮ್ಮನ ಹತ್ರ ಹೋಗಿ ಹೋಗುವುದಲ್ಲ, ನಾನು ಬರ್ತೇನೆ, ನನ್ನ ಜೊತೆಗೆ ನೀನು ಹೋಗಬೇಕು, ಹೋಗಿ ನಿನ್ನ ತಾಯಿಯನ್ನು ನೀನು ಅಭಿನಂದಿಸಬೇಕು ಅಂತ ಹೇಳ್ತಾನೆ. ಅಭಿನಂದಿಷ್ಯಸಿ. ಆವಾಗ ಬಾಲ ಹೇಳ್ತಾನೆ, ಮಮ ಖಲು ತಾತೋ ದುಷ್ಯಂತಹ ನ ತ್ವಂ ಅಂತ. ನಾನೂ ಬರ್ತೇನೆ, ನಿನ್ನ ಅಮ್ಮನಿಗೆ ಅಭಿನಂದನೆ ಹೇಳೋಣ ಅಂತ ಹೇಳಿದಾಗ ಇವನು ಹೇಳ್ತಾನೆ, ಮಮ ಖಲು ತಾತೋ ದುಷ್ಯಂತಹ, ನನ್ನ ತಂದೆಯ ಹೆಸರು ದುಷ್ಯಂತ ಅಂತ, ನತ್ವಂ ನೀನಲ್ಲ ಅಂತಂದವನು. ಎಷ್ಟು ಮುಗ್ಧವಾಗಿ ಅವನು ಮಾತನಾಡಿದ. ರಾಜ ಸಸ್ಮಿತಂ, ಸಂತೋಷದಿಂದ ಹೇಳ್ತಾನೆ, ಏಷ ವಿವಾದ ಏವ ಪ್ರತ್ಯಾಯೇತಿ, ಈ ವಿವಾದ ಉಂಟಲ್ಲ, ನೀನ್ ನನ್ನ ಅಪ್ಪ ಅಲ್ಲ ಅಂತ ಹೇಳುವಂತಹ ಈ ವಿವಾದ ಉಂಟಲ್ಲ, ಈ ವಿವಾದವೇ ಪ್ರತ್ಯಾಯತಿ, ಪ್ರತ್ಯಯವನ್ನು ಉಂಟು ಮಾಡಿಸುತ್ತದೆ, ವಿಶ್ವಾಸವನ್ನು ಉಂಟು ಮಾಡಿಸುತ್ತಿದೆ. ನೀನೇ ನನ್ನ ಮಗ, ಶಕುಂತಲೆಯೇ ನನ್ನ ಪತ್ನಿ, ಧರ್ಮಪತ್ನಿ ಎಂಬುದಾಗಿ ಇದು ಸ್ಪಷ್ಟವಾಗ್ತಾ ಇದೆ ಎಂಬ ಅಭಿಪ್ರಾಯವನ್ನು ಹೇಳಿ ಈ ಭಾಗಕ್ಕೆ, ಏಳನೇ ಅಂಕ ಪೂರ್ತಿ ಮುಗಿಲಿಲ್ಲ, ಏಳನೆಯ ಅಂಕದಲ್ಲಿ ಬಂದ ಒಂದು ಚಿಕ್ಕ ಭಾಗ ಇನ್ನು ಮುಂದೆ ದುಷ್ಯಂತ ಶಕುಂತಲೆಯರ ಸಮಾಗಮ ಕಾಶ್ಯಪ ಮಹರ್ಷಿಗಳ ಆಶ್ರಮದಲ್ಲಿ ನಡೆಯಲಿಕ್ಕಿದೆ. ಆ ಘಟನೆಯವರೆಗೆ ನಾವು ಪಠ್ಯವಾಗಿ ಸಫಲ ಸಮಾಗಮ ಎಂಬಂತಹ ಈ ಒಂದು ಪಾಠವನ್ನು ಇಟ್ಟಿದ್ವಿ. ಕವಿರತ್ನ ಕಾಳಿದಾಸ ಸಂಸ್ಕೃತ ಕವಿ ಪ್ರಪಂಚದ ಕವಿ ಎಂಬ ಆಕಾಶದ ಧ್ರುವ ನಕ್ಷತ್ರ ಕಾಳಿದಾಸ, ಅವನು ರಚಿಸಿದಂತಹ ಶಾಕುಂತಲದ ಬಹಳ ಸುಂದರವಾದಂತಹ ಸಫಲವಾದ ಸಮಾಗಮ. ಮೊದಲನೇ ಸಮಾಗಮ ಸರ್ವದಮನ ಮತ್ತು ದುಷ್ಯಂತರ ಸಮಾಗಮ, ಇದು ಶಕುಂತಲೆಯನ್ನು ಹೋಗಿ ತಲುಪಿದಾಗ ಆ ಸಮಾಗಮಗಳೆಲ್ಲವೂ ಕೂಡ ಸಫಲವಾಯಿತು, ದುಷ್ಯಂತನ ಜೀವನಕ್ಕೊಂದು ಅರ್ಥ ಬಂತು, ಈ ಭರತ ದೇಶಕ್ಕೆ ಒಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಯೋಗ್ಯ ರಾಜನನ್ನು ಕೊಟ್ಟಂತಹ ಕೀರ್ತಿ ದುಷ್ಯಂತನಿಗೆ ಬರ್ತದೆ ಎಂಬುದಾಗಿ ಇತಿಹಾಸದಲ್ಲಿ ಕೂಡ ಹೇಳ್ತವೆ. ಅಂತಹ ಘಟನೆಯನ್ನು ಕವಿ ಕಾಳಿದಾಸ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾನೆ. ಈ ಪಾಠವನ್ನು ಮತ್ತೆ ಮತ್ತೆ ನಾವು ಅಧ್ಯಯನ ಮಾಡೋಣ, ನೋಡೋಣ, ಹೊಸ ಹೊಸ ಅರ್ಥಗಳು ಇದೇ ವಾಕ್ಯಗಳಲ್ಲಿ ನಮಗೆ ಸಿಗ್ತಾ ಬರ್ತದೆ ಎನ್ನುವಂತಹ ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಸಫಲ ಸಮಾಗಮ ಎಂಬ ಪಾಠವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ನಮೋ ನಮಃ.